Hello friends, welcome to my channel. Tumba dina nantara nanu video na maartta idini. Papa iradrinda nanage video na maadodike aagta illa hagagi tumba time tagondo nanu video na maartta idini. Ivattu swalpa soppin beejana haakana anta hogta idini. Swalpa chikkadagi garden ide adralli jaga illa. Hagagi pot alli haakana anta anbitu hogta idini. ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಪುಟ್ಟದಾಗಿ ನಮ್ಮನೆ ಗಾರ್ಡನ್ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಂತ. ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ, ಹಾಗೆ ವಿಳೆದೆಲೆ ಗಿಡ, ತುಳಸಿ ಗಿಡ, ಹಾಗೆ ಮಲ್ಲಿಗೆ ಗಿಡ. ಹೀಗೆ ನೋಡಿ, ಇಲ್ಲಿ ಮೆಟ್ಲು ಮೇಲೆಲ್ಲ ಪಾಟ್ಗಳನ್ನ ಇಟ್ಕೊಂಡು ಹೂವಿನ ಗಿಡ ಮತ್ತು ಕೆಲವು ಔಷಧಿ ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಪುಟ್ಟದಾಗಿ ಸ್ವಲ್ಪ ಜಾಗ ಇದೆ, ಇಲ್ಲಿ ದಾಸವಾಳ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟೇ ಜಾಗ ಇರೋದು, ಬೇರೆ ಏನೂ ಹಾಕೋದಕ್ಕಾಗಲ್ಲ, ಸೊಪ್ಪಿನ ಗಿಡ ಎಲ್ಲ. ಹಾಗಾಗಿ ನಾನು ಪಾಟಲ್ಲಿ ಸ್ವಲ್ಪ ಬಕೆಟ್ಗೆ ಮಣ್ಣು ಹಾಕಿಸ್ಕೊಂಡು ಅದಕ್ಕೆ ಹಾಕೊಳ್ತಾ ಇದ್ದೀನಿ. ನನಗೆ ಗಿಡಗಳನ್ನೆಲ್ಲ ಬೆಳೆಸೋದು ಅಂದರೆ, ಅದರಲ್ಲೂ ಹೂವಿನ ಗಿಡಗಳನ್ನ ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಹಾಗೆ ಸೊಪ್ಪಿನ ಗಿಡಗಳೆಲ್ಲ ತುಂಬ ಇಷ್ಟ. ಈಗ ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ನನಗೆ ಬೇರೆ ಯಾವುದೇ ಕೆಲಸಗಳನ್ನ ಮಾಡೋದಕ್ಕಾಗ್ತಾ ಇಲ್ಲ. ಇವತ್ತು ನೋಡೋಣ ಸ್ವಲ್ಪ ಸೊಪ್ಪಿನ ಗಿಡ ಹಾಕೋಣ ಬೀಜನ ಅಂತಂದ್ಬಿಟ್ಟು ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದು ಕೊತ್ತಂಬರಿ ಬೀಜ, ಸಂಬಾರ ಅಂತಾರಲ್ವ ಅದನ್ನ. ಈ ರೀತಿ ಉಂಡೆ ಹಾಕೋದಕ್ಕಿಂತ ನಾವು ಈ ರೀತಿ ಎರಡು ಭಾಗವಾಗಿ ಮಾಡ್ಕೊಂಡು ಹಾಕಿದ್ರೆ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಬೇಗ ಕೂಡ ಬರುತ್ತೆ ಅಂತ ಈ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ. ನೋಡಬೇಕು ಫಸ್ಟ್ ಟೈಮ್ ನಾನು ಪಾಟಲ್ಲಿ ಯಾವ ರೀತಿ ಸಾಂಬಾರ್ ಸೊಪ್ಪು ಬರುತ್ತೆ ಅಂತ ನೋಡಬೇಕು. ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಸೊಪ್ಪಿನ ಬೀಜನ ಹಾಕ್ತೀನಿ ಮತ್ತು ಯಾವ ರೀತಿ ಬರುತ್ತೆ ಅದು ಅನ್ನೋದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿ, ನಾನು ಸ್ಟೆಪ್ಸ್ ಮೇಲೇ ತುಂಬ ಗಿಡಗಳನ್ನ ಪಾಟ್ಗೆ ಹಾಕಿಟ್ಟಿದ್ದೀನಿ. ರೋಸು, ಹಾಗೆ ಮೆಣಸಿನಕಾಯಿ, ನರ್ವಿಸ, ಹಾಗೆ ಶೋ ಗಿಡಗಳು, ಸ್ವಲ್ಪ ಹೂವಿಂದು ಗಿಡಗಳು ಕೂಡ ಹಾಕಿಟ್ಕೊಂಡಿದ್ದೀನಿ. ಇದನ್ನು ನಮ್ಮಲ್ಲಿ ನಾವು ಬಸವನ್ ಹೂವು ಅಂತ ಕರಿತೀವಿ. ಅದು ಸುಮಾರು ಥರ ದಾಸವಾಳ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಬೊಂಬು ಡಿಸೈನ್ ಬರುತ್ತಲ್ವ ಆ ಥರ ಶೋ ಗಿಡ, ಹಾಗೆ ದಾಸವಾಳ ಗಿಡಗಳು, ವೈಟ್ ಕಲರ್ ರೋಸು. ಆಮೇಲೆ ಅಲ್ಲಿ ನೋಡಿ, ಲವ್ ಬರ್ಡ್ಸ್ಗಳನ್ನ ಸಾಕಿದ್ದೀವಿ. ನಮಗೆ ಅನಿಮಲ್ಸ್ನ ಸಾಕೋದಂದ್ರೆ ತುಂಬಾ ಇಷ್ಟ. ಲವ್ ಬರ್ಡ್ಸು, ಡಾಗ್ಸು, ಹಾಗೆ ಕ್ಯಾಟ್. ಹೀಗೆ ಈಗ ಸದ್ಯಕ್ಕೆ ನಾಲ್ಕಿದೆ ಅಷ್ಟೇ ಲವ್ ಬರ್ಡ್ಸ್ ಎಲ್ಲ. ಹಾಗೆ ಅಲ್ಲಿ ತಾವರೆ ಹೂವಿಂದು ಗಿಡ ಕೂಡ ಹಾಕಿದ್ದೀವಿ. ನೋಡಬೇಕು, ಇದೆ ಫಸ್ಟ್ ಟೈಮ್ ಹಾಕಿರೋದು. ಹಾಗೆ ಎರಡು ಡಾಗ್ ಕೂಡ ಸಾಕಿದ್ದೀವಿ. ನನ್ನ ಮಗಳಿಗಂತೂ ಇದು ಪೆಟ್, ಒಂಚೂರು ಗಲಾಟೆ ಮಾಡಲ್ಲ, ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಆಟ ಆಡುತ್ತೆ ಇದು. ನೋಡಿ, ಇಷ್ಟು ಬಕೆಟ್ಗೆ ನಾನು ಮಣ್ಣನ್ನು ಹಾಕಿಸಿ ಇಟ್ಕೊಂಡಿದ್ದೀನಿ. ಇನ್ನೂ ನೀಟಾಗಿ ಅರೇಂಜ್ ಮಾಡಿಕೊಂಡಿಲ್ಲ, ಗಿಡಗಳೆಲ್ಲ ಹೊಸ್ದಾಗಿ ತಂದು ಹಾಕಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಬೀಜನ ಹಾಕೋಣ. ಈ ಬಕೆಟ್ಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಅಗಲವಾಗಿ ಎತ್ತರವಾಗಿ ಬೆಳೆಯುತ್ತೆ ಅಂತ. ನಾನು ಕಾಲು ಭಾಗದಷ್ಟು ಮಣ್ಣನ್ನ ತೊಗೊಂಡಿದ್ದೀನಿ. ಈ ಬಕೆಟ್ಗೆ ಒಂದು ಐದಾರು ಹೋಲ್ ಮಾಡ್ಕೊಂಡಿದ್ದೀನಿ, ನೀರು ಚೆನ್ನಾಗಿ ಹೋಗಲಿ ಅಂತ, ನೀರು ನಿಂತ್ಕೋಬಾರ್ದು ಅಂತ. ಇವಾಗ ಬೀಜ ಹಾಕೋಣ. ಮಣ್ಣನ್ನೆಲ್ಲ ಸ್ವಲ್ಪ ಹುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಗಂಟೆಲ್ಲ ಇದ್ರೆ ತೆಗೆದ್ಬಿಡ್ಬೇಕು, ಇಲ್ಲಾಂದರೆ ಗಿಡ ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ನಾವು ಎರಡು ಹೋಳಂಗೆ ಮಾಡಿ ಹಾಕ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲ ನಮ್ಮಅಮ್ಮ ಬಂದಾಗ ಮಾಡ್ಕೊಳ್ತಿದ್ರು, ಮತ್ತು ನಮ್ಮೂರಲ್ಲಿ ನಮ್ಮಅಮ್ಮ ಮಾಡ್ತಿದ್ರು. ಈ ರೀತಿ ಬಕೆಟಲ್ಲಿದೆ, ಫಸ್ಟ್ ಟೈಮ್ ಬೆಳೀತಾ ಇರೋದು. ನೋಡೋಣ, ಇವಾಗ ಇದಕ್ಕೆ ಸ್ವಲ್ಪ ಮಣ್ಣು ಹಾಕೋಣ.
ತುಂಬ ಮೇಲೆ ಜಾಸ್ತಿ ಹಾಕಬಾರ್ದು, ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಂಡು ಹಾಕಬೇಕು. ತುಂಬ ಜಾಸ್ತಿ ಮಣ್ಣು ಹಾಕಿದ್ರೆ ಗಿಡ ಬರೋದಕ್ಕೆ ಅವಕಾಶ ಆಗಲ್ಲ, ಚೆನ್ನಾಗಿ ಬರಲ್ಲ ಗಿಡಗಳು. ಸ್ವಲ್ಪ ಮೇಲ್ ಮಣ್ಣು ಕೂತ್ರೆ ಸಾಕು. ನೋಡಿ, ಇವಾಗ ಇಷ್ಟು ಹಾಕೊಂಡಿದ್ದೀನಿ ಮಣ್ಣನ್ನ. ಇವಾಗ ನೀರು ಹಾಕೋಣ. ತುಂಬ ಫೋರ್ಸಾಗಿ ಕೂಡ ನೀರನ್ನ ಹಾಕ್ಬಾರ್ದು, ಸ್ವಲ್ಪ ಈ ರೀತಿ ಚಿಮುಕ್ ನೀರು ಥರ ಹಾಕಬೇಕು. ಸ್ಪ್ರೇ ಇದ್ದರೆ ನಿಮ್ಮ ಹತ್ರ ಸ್ಪ್ರೇಯರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಹಾಕ್ಬೋದು ನೀರನ್ನ. ನೋಡಿ, ನೀರೆಲ್ಲ ಹಾಕಾಗಿದೆ ಇವತ್ತು ಫಸ್ಟೇ. ನೆಕ್ಸ್ಟು ಯಾವ ರೀತಿ ಕೊತ್ತಂಬರಿ ಸೊಪ್ಪು ಬೆಳೆಯುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವಾಗ ಈ ಗಿಡಗಳ ಜೊತೆಗೆ ಇನ್ನು ಸ್ವಲ್ಪ ಗಿಡಗಳನ್ನ ಬೆಳೆಸೋಣ, ಸ್ವಲ್ಪ ಇನ್ನೂ ಸ್ವಲ್ಪ ಗಾರ್ಡನ್ ದೊಡ್ಡದು ಮಾಡೋಣ ಅಂತ ಹೇಳಿಬಿಟ್ಟು ಮೇಲ್ ಗಿಡಗಳನ್ನ ನೆಡೋದಕ್ಕೆ ಅಂತ ಪಾಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೂವಿನ ಗಿಡಗಳ ಜೊತೆಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಮತ್ತು ಮಕ್ಕಳಿಗೆ ಕೆಮ್ಮು ಶೀತ ಆದಾಗ ಹಾಕೋದಕ್ಕೆ ನರ್ವೀಸ ಈ ಥರ ಗಿಡಗಳನ್ನ ಬೆಳ್ಕೊಂಡಿರ್ತೀನಿ ನಾನು. ಸಡನ್ನಾಗಿ ನಾನು ಯಾವುದನ್ನು ಯಾವುದೇ ಒಂದು ಮಕ್ಳಿಗೆ ಹುಷಾರು ತಪ್ಪಿದ್ರು ಅಥವಾ ದೊಡ್ಡವ್ರಿಗಾದ್ರೂ ಮನೆಯಲ್ಲಿ ಔಷಧಿ ಮಾಡಿ ಅನಂತರ ಅದು ಕಮ್ಮಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಡಾಕ್ಟರ್ ಹತ್ರ ತೋರಿಸ್ತೀನಿ ನಾನು. ಮಕ್ಕಳಿಗೆ ಕೊಡುವಂಥ ಔಷಧಿಗಳ ಜೊತೆಗೆ ದೊಡ್ಡವ್ರಿಗೆ ಬಿ ಪಿ ಇದ್ದರೆ ಸಡನ್ನಾಗಿ ಸ್ವಲ್ಪ ಕಂಟ್ರೋಲ್ ಬರೋವಂಥ ಗಿಡಗಳನ್ನು ಕೂಡ ಬೆಳೆಸಿದ್ದೀನಿ. ನೆಕ್ಸ್ಟ್ ಮಾಡುವಂತಹ ವೀಡಿಯೋಗಳಲ್ಲಿ ನಾನು ಅದನ್ನೆಲ್ಲ ತೋರಿಸ್ತೀನಿ. ಇವತ್ತಿನ ವೀಡಿಯೋ ಬಂದು ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋನ ಮೊದಲು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.